ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ನೋಡಿ. ಚಾಕ್ಲೇಟ್ ಅಂತ ಹೇಳಿದ್ರೆ ಇಷ್ಟೆಲ್ಲದವರು ಯಾರು ಇರ್ಲಿಕ್ಕಿಲ್ಲ ಅಲ್ವಾ. ಹಾಗೆ ಇವತ್ತಿನ ನಮ್ಮ ವಿಷಯ ಕೋಕೋ ಪಾಟ್ಸ್ ಟು ಚಾಕ್ಲೇಟ್. ಹೇಗೆ ಮಾಡೋದು ಅಂತ ಹೇಳಿ ತೋರಿಸಲ್ಲ ಮತ್ತೆಣ್ಣ ತೋರಿಸು ಹೋಗು. ಚಾಕ್ಲೇಟ್ ಮಾಡ್ಲಿಕ್ಕೆ ನೋಡಿ ಕೇಶವಣ್ಣ ಮತ್ತೆ ಅವರ ಫ್ಯಾಮಿಲಿ ಅವರೆಲ್ಲರೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಮೊದಲಿಗೆ ನಮಗೆ ಚಾಕ್ಲೇಟ್ ಮಾಡಲಿಕ್ಕೆ ಕೊಕ್ಕೋ ಬೇಕು. ಹಾಗೆ ನಾವೀಗ ತೋಟಕ್ಕೆ ಹೋಗಿ ಕೊಕ್ಕೋವನ್ನು ಕೊಯ್ದುಕೊಂಡು ಬರ್ಲಿಕ್ಕಿದ್ದೇವೆ. ಸಾಮಾನ್ಯವಾಗಿ ನಮ್ಮ ಊರಲ್ಲೆಲ್ಲ ಕೊಕ್ಕೋವನ್ನು ಬೆಳೀತಾರೆ, ಹಾಗೆ ತೋಟದಲ್ಲಿ ಕೊಕ್ಕೋ ಕೂಡ ಉಂಟು, ಹಾಗೆ ಕೊಯ್ದುಕೊಂಡು ಬರುವ. ತೋಟದಲ್ಲಿ ತುಂಬ ಮಂಗನ ಕಾಟ ಉಂಟಂತೆ, ಹಾಗೆ ಕೊಕ್ಕೋವನ್ನು ಒಳ್ಳೆ ಹಳದಿ ಹಣ್ಣಾಗಲಿಕ್ಕೆ ಬಿಡ್ತಾ ಇಲ್ಲ ಇವರು. ಒಳ್ಳೆ ಬೆಳೆದಂತಹ ಕೊಕ್ಕೋವನ್ನೆಲ್ಲ ಕೊಯ್ತಾ ಇದ್ದಾರೆ ನೋಡಿ ನೋಡಿ. ಇದು ಕೊಕ್ಕೋ ಹಣ್ಣು ಫ್ರೆಂಡ್ಸ್. ಹಾಗೆ ಚಾಕ್ಲೇಟಿಗೆ ಮೇಯ್ನ್ ಆಗಿ ಬೇಕಾಗುವಂಥದ್ದು ಕೊಕ್ಕೋ. ಕೊಕ್ಕೋವನ್ನು ನಾವೀಗ ತೋಟದಿಂದ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ನೋಡಿ. ಬೇಕಾದಷ್ಟು ಕೊಕ್ಕೋ ಸಿಕ್ಕಿತ್ತು. ಇದನ್ನ ಯಾವ ರೀತಿಯಾಗಿ ಮಾಡುದು ಫಸ್ಟಿಗೆ ನಮಗೆ? ಇದನ್ನ ಕೊಕ್ಕೋ ಹೊಡೆಯುವುದು, ಕೊಕ್ಕೋ ಹೊಡೆದು ಬೀನ್ಸ್ ಸೆಪರೇಟ್ ಮಾಡುದು, ಮತ್ತೆ ಅದನ್ನ ಫರ್ಮೆಂಟೇಷನ್. ಈ ಚಾಕ್ಲೇಟ್ ಮಾಡ್ಲಿಕ್ಕೆ ಉಪಯೋಗ ಮಾಡುದಾದ್ರೆ ಇದರ ಕೊಕ್ಕದ ಬೀಜ ಅಲ್ಲ? ಬೀಜ ಹೌದು ಫ್ರೆಂಡ್ಸ್. ಈಗ ನೋಡಿ ಈ ಕೊಕ್ಕೋವನ್ನೆಲ್ಲ ಹೊಡೆದು ಅದರ ಬೀಜವನ್ನು ಮಾತ್ರ ತೆಗೆದು ಹೀಗೆ ಸಪರೇಟ್ ಮಾಡ್ತಾ ಇದ್ದೆ ನೋಡಿ. ಈ ಬೀಜವನ್ನ ಚಾಕ್ಲೇಟಿಗೆ ಉಪಯೋಗ ಮಾಡುವಂಥದ್ದು. ಸರಿಯಾಗಿ ಬೆಳೆದಂತಹ ಕೊಕ್ಕೋದ ಹಣ್ಣು ನೋಡಿ, ಇದೆಲ್ಲ ಅದರ ಬೀಜವನ್ನು ತೆಗೆಯುವುದು. ತೆಗೆದು ಅದನ್ನು ಫರ್ಮೆಂಟ್ ಎಲ್ಲ ಮಾಡಿ ಮತ್ತೆ ಅದರ ಚಾಕ್ಲೇಟಿಗೆ ಮಾಡುವಂತಹ ಪ್ರೊಸೆಸ್ಗಳುಂಟು. ಸರಿಯಾಗಿ ಫರ್ಮೆಂಟ್ ಆಗದೆ ಅದರ ಚಾಕ್ಲೇಟ್ನ ಫ್ಲೇವರ್ ಬರೋದಿಲ್ಲ ಅಂತ ಹೇಳ್ತಾರೆ. ಬೀನ್ಸ್ ಮಾತ್ರ ಬೇಕಾದ ಇದು? ಹಾಂ, ಇದು ಬೇಡ. ಅದರ ಗುಂಜು ಹೌದು, ಇದನ್ನು ದನಕ್ಕೆ ಹಾಕ್ಬೋದು. ಹಾಂ ಫ್ರೆಂಡ್ಸ್, ಇದೀಗ ನೋಡಿ ಕೊಕ್ಕೋ ಬೀಜ ಹೊಡೆದು ಬೀಜವನ್ನು ಮಾತ್ರ ಸಪರೇಟ್ ಮಾಡಿ ಆಗಿದೆ. ಇನ್ನೀಗ ಇದನ್ನು ಫರ್ಮೆಂಟ್ ಮಾಡೋದು ಯಾವ ರೀತಿ ಅಂತೇಳಿ ನೋಡುವ. ಫರ್ಮೆಂಟೇಷನ್ ಅಂದರೆ ಅದನ್ನು ಕೊಳಿಸುವುದು ಮೇಯ್ನ್ ಆಗಿ. ಸೊ 5 ದಿವಸ ಫರ್ಮೆಂಟೇಷನ್ ಮಾಡೋದು ಅಂತ ಈ ಚಾಕ್ಲೇಟ್ ಕೊಕ್ಕೋ ಬೀನ್ಸನ್ನು. ಅದನ್ನು ಹೀಪ್ ಮೆಥಡ್ ಅಂತ ಮಾಡ್ತಾರೆ, ಕೆಲವರು ಬುಟ್ಟಿಯಲ್ಲಿ ಹಿಡಿದು ಮಾಡ್ತಾರೆ, ಕೆಲವರು ಬಾಕ್ಸ್ ಬಾಕ್ಸಲ್ಲಿ. ಆದರೆ ಇದು ಬಾಕ್ಸ್, ಇದು ನಾವು ಬಾಕ್ಸ್ ಮೆಥಡ್ ಅಂತ ಹೇಳ್ತೇವೆ. ಅದು ಮೇಯ್ನ್ ನೀರು ಇಳಿದು ಹೋಗಬೇಕು, ಮತ್ತು ಶುರು 2-3 ದಿವಸ ನಾವು ಅದನ್ನು ಎನರೋಬಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೇವೆ, ಮತ್ತು ಅದನ್ನು ಎರೋಬಿಕ್ ಫರ್ಮೆಂಟೇಷನ್. ಎನರೋಬಿಕ್ ಫರ್ಮೆಂಟೇಷನಲ್ಲಿ ಇದು ಈ ಗಾಳಿ ಅಂಥದಕ್ಕೆ ಹೋಗುದಿಲ್ಲ, ಅದನ್ನು ನಾವು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಮುಚ್ಚಿಡ್ತೇವೆ ನಾವು. ಇದೀಗ ನೋಡಿ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಇದರಲ್ಲಿ ಫುಲ್ ಇರ್ತದೆ ಇದೀಗ ಸ್ವಲ್ಪ, ಹೌದು ಇಲ್ಲಾಂದ್ರೆ ಇದರಲ್ಲಿ ಫುಲ್ ಆಗ್ತದೆ. ಇದನ್ನು ಹಾಕಿ ಮತ್ತೆ ಇದಕ್ಕೆ ಮುಚ್ಚಿಟ್ರೆ ಆಯ್ತು ಫ್ರೆಂಡ್ಸ್. ಇದೀಗ ನೋಡಿ ಒಂದು 4 ದಿವಸಗಳು ಕಳೆದ ನಂತರ ಇರುವಂತಹ ಫರ್ಮೆಂಟೇಷನ್ ಆಗಿ ಆದಂತಹ ಬೀಜ. ಇದನ್ನ ನಾವು ಮಿಕ್ಸ್ ಮಾಡಬೇಕು ಸರಿ ದಿವಸ ಪ್ರತಿ, ಅದು ಸರಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಅದರಲ್ಲಿ ಹೀಟ್ ಜನರೇಟ್ ಆಗಬೇಕು ಸರಿಯಾಗಿ. ಈಗ ಸ್ವಲ್ಪ ಬಿಸಿ ಆಗಿದೆ. ಬಿಸಿ ಆಗಿದೆ ಹೌದು. ಇದು ಬಿಸಿ ಆಗುದಲ್ಲ ಇನ್ನು ಕೂಡ ಬಿಸಿ, ಇನ್ನು ಬಿಸಿ. ಇದು ಸ್ವಲ್ಪ ಬಿಸಿ ಕಮ್ಮಿ ಆದದ್ದು. ಈಗ 4ನೇ ದಿವಸ ಆಗುವ, 5ನೇ ದಿವಸ ಬಿಸಿ ಕಡಿಮೆ ಆಗ್ತದೆ. 3ನೇ ದಿವಸದಲ್ಲಿ ಒಳ್ಳೆ ಬಿಸಿ ಕೈ ಹಾಕ್ಲಿಕ್ಕೆ ಆಗುದು, ಅಷ್ಟು ಬಿಸಿ ಆಗ್ತದೆ. 6 ದಿವಸ ಚೆನ್ನಾಗಿ ಫರ್ಮೆಂಟ್ ಆಗಿರುವಂತಹ ಕೊಕ್ಕೋ ಬೀಜ ಉಂಟಲ್ಲ, ಇದನ್ನು ಇನ್ನೀಗ ಬಿಸಿಲಿಗೆ ಹಾಕಿ ಒಣಗಿಸ್ಲಿಕ್ಕಿದ್ದಾರೆ. ಇನ್ನೂ ಕೂಡ 6 ದಿವಸ ಚೆನ್ನಾಗಿ ಇದಕ್ಕೆ ಬಿಸಿಲದಾಗಬೇಕಂತೆ. ದಿವಸಕ್ಕೊಂದು ಬಾರಿ ಕೈಯನ್ನು ಹಾಕಿಕೊಂಡು ಚೆನ್ನಾಗಿ ಒಣಗಿಸಿಕೊಳ್ಳುವಂಥದ್ದು ನೋಡಿ ಫ್ರೆಂಡ್ಸ್. ಈಗ ನಾವೇನು 6 ದಿವಸಗಳಷ್ಟು ಫರ್ಮೆಂಟ್ ಮಾಡಿದಂಥ ಕೊಕ್ಕೋ ಬೀಜವನ್ನು ನೋಡಿದ್ವಿ, ಅದನ್ನು ಚೆನ್ನಾಗಿ ಮತ್ತೆ ಕೂಡ 6 ದಿವಸಗಳಷ್ಟು ಒಣಗಿಸಿ ಆಗುವಾಗ ನೋಡಿ ಬೀಜ ಯಾವ ರೀತಿಯಾಗಿ ಉಂಟು ಅಂತೇಳಿ. ಸರಿಯಾಗಿ 6 ದಿವಸ ಮುಗಿಸಿ ಮುಗಿಸಿ ಒಣಗಿಸ್ಬೇಕಲ್ಲ. ಒಳ್ಳೆ ಕರ್ಕುರಾಗಿದೆ, ಈಗ ನೋಡಿ ಶಬ್ದ ನೋಡಿ, ನಿಮಗೆ ಕೇಳ್ಬೋದು ಆ ರೀತಿಯಾಗಿ ಅಷ್ಟು ಒಣಗುವಷ್ಟಾಗಿದೆ. ಇದೀಗ ಇದರಲ್ಲಿರುವಂಥ ಒಂದು ಬೀಜವನ್ನು ಒಡೆದು ನೋಡುವ ನಾವು ಹೇಗುಂಟು ಅಂತೇಳಿ ನೋಡಿ. ಒಳಗಡೆ ಕಾಫಿ ಬೀಜದ ರೀತಿಯಲ್ಲಿ ಕಾಫಿ ಬಣ್ಣದಲ್ಲಿ ಉಂಟು. ಒಳ್ಳೆ ಪರಿಮಳ, ಒಳ್ಳೆ ಪರಿಮಳ, ಸ್ವಲ್ಪ ಕಾಫಿ ಫ್ಲೇವರ್. ಇದು ಎಂತ ಆಗ್ತದೆ, ಈ ಕೊಕ್ಕೋ ಬೀನ್ಸ್ ನಾವು ಸುತ್ತಮುತ್ತ ಯಾವ್ದು ನಾವು ಬೆಳಿತೇವಲ್ಲ ಅದ್ರದ್ದು ಫ್ಲೇವರ್ ನ ಅಬ್ಸರ್ವ್ ಮಾಡ್ತದೆ. ಇನ್ನೇ ಇದರ ನೆಕ್ಸ್ಟ್ ಪ್ರೊಸೆಸ್ ಎಂತ? ಇನ್ನಿದನ್ನ ನಾವು ಹುರಿಯುವುದು. ಹುರಿಯುದು ಹುರಿಯುದು ಹುರಿದಾಗ ನಿಮಗೆ ಆ ಚಾಕ್ಲೇಟ್ ಇದು ಪರಿಮಳ ಬರ್ತದೆ, ಒಳ್ಳೆ ಪರಿಮಳ ಬರ್ತದೆ. ಇದೀಗ ಹುರಿಲಿಕ್ಕೆ ರೆಡಿ ಆದಂತಹ, ಹುರಿಲಿಕ್ಕೆ ರೆಡಿ ಆದಂತಹ ಬೀನ್ಸ್ ಫ್ರೆಂಡ್ಸ್. ಈಗ ಒಣಗಿಸಿಟ್ಟಂತಹ ಬೀಜವನ್ನು ಇನ್ನು ಹುರಿಬೇಕಂತ, ಹಾಗೆ ಅವರು ಬಣ್ಣಲೆಲ್ಲ ಇಟ್ಟಿದ್ದಾರೆ. ಇದು ಸುಲಭದ ಇದರಲ್ಲಿ ನಾವು ಹುರಿಯುವುದು ವಿಧಾನ. ಈಗ ನೀವು ಮನೆಯಲ್ಲೇ ಚಾಕ್ಲೇಟ್ ಮಾಡೋದಾದ್ರೆ ಅಥವಾ ಚಾಕ್ಲೇಟ್ ಬರ್ಫ್ ಈಗ ಎಂತ ಕಾರಣ ನಿಮಗೆ ಚಾಕ್ಲೇಟ್ ಬೇಕು ಅಂತಿದ್ರೆ ಈ ತರ ಮಾಡ್ಬೋದು. ಇದು ಬೇರೆ ಹುರಿಯೋ ಬೇರೆ ವಿಧಾನಗಳು ಸುಮಾರು ಉಂಟು. ರೋಸ್ಟರ್ ಅಲ್ಲಿ ಹುರಿತಾರೆ ಅಥವಾ ಕಾಫಿ ರೋಸ್ಟರ್ ಅಲ್ಲಿ ಹುರಿತಾರೆ, ಓವನ್ ಅಲ್ಲಿಯೂ ಹುರಿತಾರೆ. ಇದು ಇದ್ದದ್ರಲ್ಲಿ ಸುಲಭ. ಇದನ್ನ ಎಷ್ಟೊತ್ತು ಹುರಿಬೇಕು? ಒಂದು 10 ನಿಮಿಷ ಹುರಿಬೇಕು. ಅದು ನಿಮ್ಗೆ ಗೊತ್ತಾಗ್ತದೆ, ಇದೊಂದು ಪರಿಮಳ ಪರಿಮಳ. ಮತ್ತೆ ಅದರದ್ದು ಈ ಚೋಲಿ ಉಂಟಲ್ಲ, ಪಟ ಪಟ ಅಂತ ಒಡಿಲಿಕ್ಕೆ ಶುರು ಆದಾಗ ಅದು ಸಾಕು ಅಂತ. ಹೇಗೆ ಹುರಿಬೇಕು, ಸಣ್ಣ ಬೆಂಕಿಯಲ್ಲಿ ಅಲ್ಲ? ಸಣ್ಣ ಬೆಂಕಿಯಲ್ಲಿ ಹೌದು. ಇದು ಮತ್ತೆ ಕಾಫಿಗಾದ್ರೆ ಜಾಸ್ತಿ ಟೆಂಪರೇಚರ್ ಅಲ್ಲಿ ಹುರಿಬೇಕಾಗ್ತದೆ. ಇದರಲ್ಲಿ ಆದ್ರೆ ನೀವು ಆದಷ್ಟು ಸ್ಲೋ ರೋಸ್ಟಿಂಗ್ ಅಂತ ಹೇಳುದು. ಫ್ರೆಂಡ್ಸ್ ಇದೀಗ ನೋಡಿ ಅವರು ಹುರಿದ ಹಾಗೆ ಬೀಜಗಳೆಲ್ಲ ಒಳ್ಳೆ ಉಬ್ಬಿ ಬಂದು ಮತ್ತೆ ಅದರ ಸಿಪ್ಪೆಲ್ಲ ಹೊಡಿತಾ ಉಂಟು. ಇಲ್ಲಿ ನೋಡಿ, ಇದು ರೋಸ್ಟ್ ಆಗದಂತಹ ಬೀಜ, ಚಟ್ಟೆ ಚಟ್ಟೆಯಾಗಿ ಉಂಟು. ಅದು ರೋಸ್ಟ್ ಆಗಿ ಆಗುವಾಗ ನೋಡಿ ಉಬ್ಬಿ ಬಂದಿದೆ.
ಇದೀಗ ಸಾಕ ಐದೀಗ ಸಾಕ ಈಗ ಫ್ರೆಂಡ್ಸ್ ಈಗ ಹುರಿದಂತಹ ಕೊಕ್ಕೋ ಬೀಜವನ್ನು ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಲಿಕ್ಕೆ ಬಿಡ್ತಾ ಒಳ್ಳೆ ಪರಿಮಳ ಬರ್ತಾ ಉಂಟು ಇದೊಂದು ಕಾಲು ಗಂಟೆ ಸರಿಯಾಗಿ ತಣಿ ಒಲಿಯೋರಿಗೆ ತಣಿ ಹೌದು ಇದು ಸ್ವಲ್ಪ ತುಂಬ ಜಾಸ್ತಿ ಇಟ್ಟು ಬಿಟ್ರೆ ಅದು ಇದು ಎಂತ ಮೆಸ್ತಾಗಿ ಮೆಸ್ತಾಗಿ ಆಗಿ ಮತ್ತೆ ತೆಗಿಲಿಕ್ಕೆ ಕಷ್ಟ ಬರೋದಿಲ್ಲ ಕಾಲು ಸಿಪ್ಪೆ ಫ್ರೆಂಡ್ಸ್ ಇದೀಗ ಹುರಿದಂತಹ ಕೊಕ್ಕೋ ಬೀಜ ಎಲ್ಲ ಚೆನ್ನಾಗಿ ತಣಿಯಿತು ಇನ್ನೀಗ ಇದರ ಸಿಪ್ಪೆಯನ್ನು ತೆಗಿಲಿಕ್ಕುಂಟಲ್ಲ ಹೌದು ಸಿಪ್ಪೆ ಸಿಪ್ಪೆ ಮನೆಯಲ್ಲೆಲ್ಲ ತೆಗೆಯುವುದಾದ್ರೆ ಒಂದೊಂದು ಇದನ್ನು ಈ ರೀತಿಯಾಗಿ ಹೊಡೆದು ತೆಗಿಲಿಕ್ಕೆ ಬರ್ತದೆ ಇದನ್ನು ನಾವು ಸಪರೇಟ್ ಮಾಡಬೇಕು ಸಪರೇಟ್ ಈ ನಿಪ್ಸ್ ಮತ್ತೆ ಹೊರಗಿದು ಸಿಪ್ಪೆಯನ್ನು ಇದಕ್ಕೆ ನಾವು ಹಸ್ಕ್ ಅಂತ ಹೇಳ್ತೇವೆ ಇದು ನಿಪ್ಸ್ ಅಂತ ಹೇಳ್ತೇವೆ ಇಲ್ಲಿಗ ಮೆಷಿನ್ನಲ್ಲಿ ಹಾಕಿ ಇದನ್ನೆಲ್ಲ ಹುಡಿ ಮಾಡುದು ಕಲ್ಲವು ಕೂಡ ಒಂದೇ ಬೆಟ್ಟಿಗೆ ಹುಡಿ ಹುಡಿಯಾಗಿ ಬೀಳ್ತದೆ ಫ್ರೆಂಡ್ಸ್ ಈಗ ಹುಡಿ ಮಾಡಿ ಆಗಿದೆ ಇನ್ನೀಗ ಕೊಕ್ಕೋ ಬೀಜ ಮತ್ತು ಅದರ ಸಿಪ್ಪೆಯನ್ನು ಬೇರೆ ಮಾಡ್ಲಿಕ್ಕೆ ಉಂಟು ಹಾಗೆ ಇದು ಅದನ್ನ ಬೇರೆ ಬೇರೆ ತರದಲ್ಲಿ ಮಾಡಬಹುದು ಇದು ಇದು ಸುಲಭದ ತಟ್ಟೆಯಲ್ಲಿ ಮಾಡುದು ನೋಡಿ ಅದರ ಸಿಪ್ಪೆ ನೋಡಿ ಬೇರೆ ಹೋಗ್ತಾ ಉಂಟು ಸ್ವಲ್ಪ ಆ ಕೇರುವ ಸ್ಟೈಲ್ನಲ್ಲಿ ಕೇರಿದ್ರೆ ಆಯ್ತು ಫ್ರೆಂಡ್ಸ್ ಇದೀಗ ನೋಡಿ ಚೆನ್ನಾಗಿ ಕ್ಲೀನ್ ಆಗಿರುವಂತಹ ಕೊಕ್ಕೋ ಬೀಜದ ಹುಡಿ ಅದರಲ್ಲಿ ಸಿಪ್ಪೆ ಎಲ್ಲ ಏನಿಲ್ಲ ಇನ್ನೇಗೆ ಇದನ್ನು ಎಂತ ಮಾಡುದು ಇದನ್ನು ಇನ್ನು ಗ್ರೈಂಡರ್ಗೆ ಹಾಕೋದು ಈಗ ಸಿಪ್ಪೆ ಎಲ್ಲ ಸಪರೇಟ್ ಮಾಡಿ ಸಪರೇಟ್ ಆಯ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಎರಡು ಗ್ರೈಂಡರ್ ಉಂಟು ಇದೀಗ ಚಾಕ್ಲೇಟ್ ಕಡಿತಾ ಉಂಟು ನೋಡಿ ಇದೀಗ ಸಾಧಾರಣ ನಮ್ಮ ಮನೆಯಲ್ಲೆಲ್ಲ ಇರುವಂತಹ ಗ್ರೈಂಡರ್ ಅಲ್ಲ ಇದು ಚಾಕ್ಲೇಟ್ ಮಾಡ್ಲಿಕ್ಕೆ ಅಂತಲೇ ಇವರು ತಕೊಂಡಿರುವಂತಹ ಗ್ರೈಂಡರ್ ಫ್ರೆಂಡ್ಸ್ ಇದೀಗ ಕೇರಿಟ್ಟಂತಹ ಕೊಕ್ಕೋ ಬೀಜದ ಹುಡಿ ಇದನ್ನೀಗ ಇವರು ತೂಕ ಮಾಡಿ ಈಗ 70% ಚಾಕ್ಲೇಟ್ ಇದರದ್ದು ಮಾಡ್ತಾರೆ ಈಗ ಫ್ರೆಂಡ್ಸ್ ಇದೀಗ ನೋಡಿ ಕೊಕ್ಕೋ ಬೀಜವನ್ನು ಹಾಕ್ಲಿಕ್ಕೆ ಶುರು ಮಾಡಿದೆ ಗ್ರೈಂಡರಿಗೆ ಇದೀಗ ಒಂದು 4 kg ಪರ್ಫಾರ್ಮೆನ್ಸ್ ಮಾಡುವಂತಹ ಗ್ರೈಂಡರ್ ಇದಕ್ಕೆ ಈಗ ಬೇರೆ ನೀರು ಅದು ಇದೆಲ್ಲ ಎಂತ ಸೇರಿಸ್ಲಿಕ್ಕಿಲ್ಲ ಇದರ ಬಟ್ಟರೇ ಬಿಡುವಂಥದ್ದು ಈಗ ಇದೀಗ ಗ್ರೈಂಡರಿಗೆ ಸ್ವಲ್ಪ ಹಾಕಿದ್ರು ಇನ್ನೇ ಇದು ಕಡ್ದು ಕಡ್ದಾಗುವಾಗ ಸ್ವಲ್ಪ ಅದರ ಬಟರ್ ಎಲ್ಲ ಬಿಟ್ಟು ನೀರು ಅರ್ಧ ಬರ್ತದೆ ಆಗ ಪುನಃ ಸ್ವಲ್ಪ ಸ್ವಲ್ಪ ಸೇರಿಸಿಕೊಳ್ಳಿ ಇದೀಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀರಾ ಹಾ ಹೌದು ಈಗ ನಾವು ಕೊಕ್ಕೋ ಹಾಕಿ ಆಯಿತು ಕೊಕ್ಕೋ ಹಾಕಿ ಸ್ವಲ್ಪ ಹೊತ್ತು ಗ್ರೈಂಡ್ ಆದ ಮೇಲೆ ಇನ್ನು ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಬೇಕಾದ್ದು ಯಾವುದು ಬೇಕಾದರೂ ಅದು ಇನ್ನು 72 hours ಅದನ್ನು ಕಡಿತಾ ಇದ್ರೆ ನಾನ್ ಸ್ಟಾಪ್ ಅಲ್ಲ ಇದು ಈಗ 72 hours ಇರ್ತದೆ ಈಗ ಒಂದು ವೇಳೆ ಮನೆಯಲ್ಲಿಯೇ ಮಾಡುವವರಾದ್ರೆ ಯಾವ ರೀತಿಯಾಗಿ ಮಾಡಿಕೊಳ್ಬಹುದು ನಮ್ದು ನಾರ್ಮಲ್ ಇಡ್ಲಿ ಗ್ರೈಂಡರ್ ಅಂತ ಸಿಗ್ತದಲ್ಲ ಅದ್ರಲ್ಲಿ ಮಾಡಬಹುದು ಆದ್ರೆ ಅದ್ರಲ್ಲಿ ಹೀಗೆ ಕಂಟಿನ್ಯೂಸ್ 2-3 hours ಎಲ್ಲ ಕಡಿಲಿಕ್ಕೆ ಆಗುದಿಲ್ಲ ಸೊ ಅದಕ್ಕೆ ಏನ್ ಮಾಡಬಹುದು 1 hour ಕಡಿಯುವುದು ಮತ್ತೆ ಒಂದು 15-20 minutes ಬ್ರೇಕ್ ಕೊಡುದು ಅದನ್ನ ಆಫ್ ಮಾಡುದು ಮತ್ತೆ ವಾಪಸ್ 1 hour ಕಡಿಯುವುದು ಹಾಗೆ ಸಾಧಾರಣ ಒಂದು ಅಷ್ಟು 2 hours ಕಡಿದ್ರು ಸಹ ತಿನ್ಲಿಕ್ಕೆ ಆಗುವಷ್ಟು ಚಾಕ್ಲೇಟ್ ಮಾಡ್ಲಿಕ್ಕೆ ಆಗ್ತದೆ ಹೀಗೆ ಮಾಡ್ಬೇಕಾಗ್ತದೆ ಈಗ ಚಾಕ್ಲೇಟ್ ಅಲ್ಲಿ ಯಾವುದೆಲ್ಲ ಫ್ಲೇವರ್ ನಲ್ಲಿ ನೀವು ಮಾಡ್ತೀರಿ ನಮ್ಮ ಹತ್ರ ಒಂದು 14 varieties ಇದು ಚಾಕ್ಲೇಟ್ ಉಂಟು ಮಸಾಲ ಚಾಯ್ ಕಾಫಿ ಶಾಟ್ ಮತ್ತು ಕಾಫಿಯಿಂದ ಮಾಡಿರುವಂಥದ್ದು ಕಾಫಿ ಶಾಟ್ ಹಾಗೆ ಬೇರೆ ಬೇರೆ ಫ್ರೂಟ್ ಫ್ಲೇವರ್ ಆರೆಂಜ್ ಪೈನಾಪಲ್ ಜಿಂಜರ್ ಹಾಗೆ ಸುಮಾರು ಆ ಥರ ಬೇರೆ ಬೇರೆ ಫ್ಲೇವರ್ಸ್ ನಾವು ಬೇಕಾದಾಗೆ ಹಾಕಿಕೊಳ್ಬೋದು ಹಾಗೆ ಈಗ ಈ ಚಾಕ್ಲೇಟನ್ನು ಬೇರೆ ಬೇರೆ ಡಾರ್ಕ್ ವೇರಿಯಂಟಲ್ಲಿ ಮಾಡ್ಬೋದು ಈಗ ಸ್ವಲ್ಪ ಸಕ್ಕರೆ ಹಾಕಿದರೆ ಬಿಟರ್ನೆಸ್ ಜಾಸ್ತಿ ಇರ್ತದೆ ಸ್ವೀಟ್ ಕಮ್ಮಿ ಇರ್ತದೆ ಹಾಗೆ ಬೇಕಾದ ರೀತಿಯಲ್ಲಿ ಬೇಕಾದ ಪರ್ಸೆಂಟೇಜ್ ಕೂಡ ನಾವು ನಮ್ಮ ಟೇಸ್ಟಿಗೆ ಬೇಕಾದಾಗೆ ಮಾಡಿಕೊಳ್ಬೋದು ಇದು ನೀವು ನೋಡ್ತಾ ಇದ್ದೀರಲ್ಲ ಇದು 100% ಇದರಲ್ಲಿ ಯಾವುದೇ ಸ್ವೀಟ್ ಇಲ್ಲ ಇದು ಫುಲ್ ಇಂಟೆನ್ಸ್ ಡಾರ್ಕ್ ಚಾಕ್ಲೇಟ್ ಅಂತ ಹೇಳ್ತೇವೆ ಇದಕ್ಕೆ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಫಳ ಫಳ ಅಂತ ಹೇಳಿ ಹೊಳಿತಾ ಉಂಟಲ್ಲ ಇದೀಗ 72 hours ಕಡ್ದಾದಂತಹ 100% ಪ್ಯೂರ್ ಆಗಿರುವಂತಹ ಕೊಕ್ಕೋ ಇನ್ನೀಗ ಕಡ್ದಾದ್ಮೇಲೆ ಇದನ್ನು ನಾವು ತೆಗೆದು ಇದನ್ನ ಸೋಸಿಕೊಳ್ಬೇಕು ಯಾಕಂದ್ರೆ ಇದರಲ್ಲಿ ಕೆಲವೊಂದ್ಸಲ ಉಳಿದ ತರಿಗಳಿರ್ತದೆ ಈಗ ಸೋಸಿ ಇಟ್ಟಂತಹ ಚಾಕ್ಲೇಟನ್ನು ಇನ್ನೀಗ ಅದನ್ನು ಮೌಲ್ಡಿಗೆ ಹಾಕ್ಲಿಕ್ಕೆ ಬೇಕಾಗುವ ರೀತಿಯಲ್ಲಿ ಅದನ್ನು ಟೆಂಪರಿಂಗ್ ಮಾಡುದು ಇಡೋಲ್ಲ ಟೆಂಪರಿಂಗ್ ಮಾಡ್ಲಿಕ್ಕೆ ಉಂಟಂತೆ ಹಾಗೆ ಅದನ್ನು ಯಾವ ರೀತಿಯಾಗಿ ಮಾಡುದು ಅಂತ ಹೇಳಿ ತೋರಿಸ್ತಾರೆ ಇದು ಈಗ ಟೆಂಪರಿಂಗ್ ಅಂದ್ರೆ ಟೆಂಪರೇಚರ್ನ ಅದನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡುದು ಮತ್ತೆ ಕಡಿಮೆ ಮಾಡುದು ಈಗ ಮಾಡುದು ಯಾವ ರೀತಿ ಅಂತ ಹೇಳಿದೆ ನೋಡಿ ಈಗ ಒಂದು ಗ್ರಾನೈಟಿನ ಪೀಸ್ ಇದು ಅದಕ್ಕೆ ಹಾಕಿದ್ದಾರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ನೋಡಿ
ನಿಮಗೆ ಗೊತ್ತಾಗಬಹುದು ಈಗ ನೋಡಿ ಈಗ ಕಲರ್ ಚೇಂಜ್ ಆಯ್ತು ಸ್ವಲ್ಪ ಸಿಲ್ಕಿ ಕಲರ್ ಬಂದಿದೆ ಈಗ ಟೆಂಪರೇಚರ್ ಸರಿಯಾಗಿ ಆಗಿದೆ ಅಂತ ಗೊತ್ತಾಗ್ತದೆ ಫ್ರೆಂಡ್ಸ್ ಇದೀಗ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಮೊದಲಿಗೆ ಈಗ ಚಾಕ್ಲೇಟಿನ ಸೋಸಿದಂಥ ಚಾಕ್ಲೇಟ್ ಅದನ್ನು ಹಾಕುವಾಗ ಸ್ವಲ್ಪ ಅದರಲ್ಲಿ ಉಳಿಸಿದ್ರೆ ಆಯ್ತಾ ಇಲ್ಲಿಗ ಸರಿಯಾಗಿ ಮಿಕ್ಸ್ ಮಾಡಿ ಪುನಃ ಅದಕ್ಕೆ ಸೇರಿಸಿಕೊಂಡು ಅಂದರೆ ಟೆಂಪರೇಚರ್ ಕಡಿಮೆ ಮಾಡಿ ಪುನಃ ಲೆವೆಲ್ಗೆ ತರಲಿಕ್ಕೆ ಬೇಕಾಗಿ ಈ ರೀತಿಯಾಗಿ ಮಾಡುವಂಥದ್ದು ಈಗ ಮೌಲ್ಡಿಗೆ ಹಾಕಿ ಅದರಲ್ಲಿ ಬಾರ್ ಬಾರಿನ ರೀತಿಯಲ್ಲಿ ಇರೋದರಲ್ಲಿ ನಮಗೆ ಸರಿಯಾಗಿ ಏರ್ ಬಬಲ್ ಎಲ್ಲ ಹೋಗ್ತದೆ ಈಗ ಎಲ್ಲರ ಮನೆಯಲ್ಲಿ ಕೂಡ ಈ ರೀತಿಯಾಗಿರುವಂತಹ ಟ್ರೇ ಇರುವುದಿಲ್ಲ ಅಥವಾ ಎಂತ ಹೇಳುದು ಮೌಲ್ಡ್ ಇರುವುದಿಲ್ಲ ಹಾಗೆ ಎಂತ ಮಾಡಬಹುದು ಆಗ ಸುಲಭ ಅಂದ್ರೆ ಒಂದು ಎಲ್ಲರ ಮನೇಲಿ ಫ್ರಿಡ್ಜ್ ಇರ್ತದೆ ಫ್ರಿಡ್ಜ್ ಅಲ್ಲಿ ಐಸ್ ಕ್ಯೂಬ್ ಅದರಲ್ಲಿ ಹಾಕಿ ಮಾಡಿ ಇಡಬಹುದು ಅದು ಕರೆಕ್ಟ್ ಬರ್ತದೆ ತೆಗಿಲಿಕ್ಕೆ ಅಥವಾ ಪ್ಲೇಟ್ ಅಲ್ಲಿ ಹಾಕಿ ಪ್ಲೇಟ್ ಅಲ್ಲಿ ಹರಾಗಿ ಇಟ್ಟರೆ ಅದು ಬೇಕಾದಾಗ ಮತ್ತೆ ಅದನ್ನ ಸ್ವಲ್ಪ ತುಂಡು ಮಾಡಿಕೊಂಡು ತಿನ್ಬಹುದು ಇದೀಗ 15 ನಿಮಿಷಗಳಷ್ಟು ಇನ್ನು ಫ್ರಿಡ್ಜ್ ನಲ್ಲಿ ಇಡುವ ನಾರ್ಮಲ್ ಇದರಲ್ಲಿ ಇಟ್ಟ ಆಯ್ತಾ ಫ್ರೀಜರ್ ಅಲ್ಲಿ ಇಡುದ ಇದೀಗ ಒಂದು 20 ನಿಮಿಷ ಕಳೆದಾಗುವಾಗ ನೋಡಿ ಚಾಕ್ಲೇಟ್ ರೆಡಿ ಆಯ್ತು ಚಾಕ್ಲೇಟ್ ಟ್ರೇಯಿಂದ ಬಿಟ್ಟು ಬಂತು ಈಗ ಪರ್ಫೆಕ್ಟ್ ಆಗಿರುವಂಥ ಡಾರ್ಕ್ ಚಾಕ್ಲೇಟ್ ರೆಡಿ ಆಗಿದೆ ನೋಡಿ ಹೇಗುಂಟು ನೋಡಿ ಅದರ ಶೈನಿಂಗು ಮತ್ತು ಅದರ ಶೇಪ್ ಆಗಿರ್ಬೋದು ಅದು ಆ ಶಬ್ದ ಬಂದರೆ ಸರಿ ಟೆಂಪರಿಂಗ್ ಆಗಿದೆ ಅಂತ ಇದು 60% ನಾವು ಹೊರಗಡೆ ನಾರ್ಮಲ್ ಆಗಿ ತಿಂದ ಚಾಕ್ಲೇಟಿಂದ ಸ್ವಲ್ಪ ಅಂದರೆ ಕೊಕ್ಕೋದ ಫ್ಲೇವರ್ ಜಾಸ್ತಿ ಹೌದು ಮತ್ತೊಂದು ಸ್ವಲ್ಪ ಕಹಿ ಜಾಸ್ತಿ ಇರ್ಬೋದು ಯಾಕೆ 60% ಆದರೂ ನಮಗೆ ಸಿಹಿ ಅಂತ ಅನ್ನಿಸ್ತದೆ 60% ಆದರೂ ಅದು ಸ್ವಲ್ಪ ಕಹಿ ಇರ್ತದೆ ಯಾಕೆಂದರೆ 60% ಕೊಕ್ಕೋ ಅಂತೇಳಿ ಹೊರಗಿದ್ದು ನಿಮಗೆ ಯಾವುದೇ ಸ್ವೀಟ್ ಚಾಕ್ಲೇಟಲ್ಲಿ ಒಂದು 10% 15% ಇರ್ಬೋದು ಅಷ್ಟೇ ಮಿಕ್ಕಿದ್ದೆಲ್ಲ ಸ್ವೀಟ್ ಮತ್ತು ಡಾರ್ಕ್ ಚಾಕ್ಲೇಟ್ ಈ ರೀತಿಯಾಗಿ ಪರ್ಸೆಂಟೇಜ್ ಜಾಸ್ತಿ ಬೇಕು ಹೌದು ಒಳ್ಳೆದಾಗ್ತದೆ ಈಗ ರೆಡಿಯಾದಂತಹ ಚಾಕ್ಲೇಟನ್ನು ಈ ರೀತಿಯಾಗಿ ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡಿ ಮತ್ತು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಫ್ಲೇವರ್ನದ್ದು ಚಾಕ್ಲೇಟ್ಗಳುಂಟು ಹಾಗೆ ಅದರ ಪ್ಯಾಕೆಟ್ನಲ್ಲಿ ಹಾಕಿ ಜನರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ ಇವರು ಹಾಗೆ ನಿಮಗೊಂದು ವೇಳೆ ಬೇಕು ಅಂತೇಳಿ ಆದರೆ ಆರ್ಡ್ರ್ ಮಾಡಲಿಕ್ಕೆ ಇನ್ಸ್ಟಾಗ್ರಾಮ್ ಐ ಡಿ ಉಂಟು ಅವರದ್ದು ಕೊಕ್ಕೋ ಪಾಟ್ಸ್ ಅಂತೇಳಿ ನೀವು ಕೊಕ್ಕೋ ಪಾಟ್ಸ್ ಚಾಕ್ಲೇಟ್ ಅಂತ ಹೇಳಿಕೊಂಡು ಅದರಲ್ಲಿ ನೀವು ಖಂಡಿತವಾಗಿ ಆರ್ಡ್ರ್ ಮಾಡಿಕೊಳ್ಬೋದು ನಿಮಗೆ ತಲುಪಿಸುವ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ ಬರೀ ಚೆನ್ನಾಗಿ ಚಾಕ್ಲೇಟನ್ನು ಡಾರ್ಕ್ ಚಾಕ್ಲೇಟನ್ನು ಯಾವ ರೀತಿಯಾಗಿ ಮಾಡು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ ಅದೇ ರೀತಿಯಲ್ಲಿ ಈ ವಿಡಿಯೋ ಖುಷಿಯಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ